ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನು ಬಳಸಿಕೊಂಡು ತ್ರಿಭುಜದ ವಿಸ್ತೀರ್ಣವನ್ನು ಕಂಡು ಹಿಡಿಯುವ ಸೂತ್ರವನ್ನ ತಿಳ್ಕೊಳ್ಳೋಣ ಬನ್ನಿ ನಮ್ಗೆ ಗೊತ್ತಿದೆ ಇಲ್ಲಿ ಮೇಲ್ಗಡೆ ಒಂದು ಆಯತ ಆಯತದ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತಂದ್ರೆ ಉದ್ದ ಇಂಟು ಅಗಲ ಅಂದ್ರೆ ಆ ಒಂದು ಚತುರ್ಭುಜದ ವಿಸ್ತೀರ್ಣ ಬ್ರ್ಯಾಡ್ ಇಂಟು ಹೈಟ್ ಉದ್ದ ಇಂಟು ಅಗಲ ಈಗ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಇದೆ ಈ ಒಂದು ಸಮಾಂತರ ಚತುರ್ಭುಜದ ಪಾದ ಬಿ ಎತ್ತರ ಎಚ್ ಆಗಿದೆ ಈ ಒಂದು ಸಮಾಂತರ ಚೈತ್ರಭುಜದ ವಿಸ್ತೀರ್ಣನು ಸಹ ಆಯತದ ವಿಸ್ತೀರ್ಣಕ್ಕೆ ಸಮ ಆಗಿದೆ ಹೇಳಿ ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ಈ ವಿಡಿಯೋದಲ್ಲೂ ಸಹ ಒಂದು ಸಾರಿ ಅದನ್ನು ನೋಡ್ಕೊಳ್ಳೋಣ ನೋಡಿ ಈ ಭಾಗವನ್ನು ಕಟ್ ಮಾಡಿ ಈ ಕಡೆ ಪೇಸ್ಟ್ ಮಾಡ್ತಿದ್ದೀನಿ ಆ ಭಾಗವನ್ನು ಕಟ್ ಮಾಡಿ ಪೇಸ್ಟ್ ಮಾಡ್ತಿದ್ದೀನಿ ಅಂದರೆ ಎಡ ಭಾಗದಲ್ಲಿ ಇದ್ದಂತಹ ಒಂದು ಭಾಗವನ್ನು ಬಲಭಾಗಕ್ಕೆ ತೆಗೆದುಕೊಂಡು ಬಂದು ಪೇಸ್ಟ್ ಮಾಡಿದ್ದೇನೆ ಈಗ ಮೇಲಿರ್ತಕ್ಕಂಥ ಒಂದು ಆಯತ ಕೆಳಗಡೆ ಇರತಕ್ಕಂಥ ಒಂದು ಆಯತ ಎರಡು ಸಮ ಇದೆ ಅಂದರೆ ಈ ಎರಡು ಚತುರ್ಭುಜಗಳು ಸಮನಾದ ಒಂದು ವಿಸ್ತೀರ್ಣವನ್ನು ಹೊಂದಿದೆ ಅಂದ್ರೆ ಬ್ರೆಡ್ ತಿಂಟ್ ಹೈಟ್ ಅಂತಕ್ಕಂಥ ವಿಸ್ತೀರ್ಣವನ್ನು ಹೊಂದಿದೆ ಅಂತಕ್ಕಂಥದ್ದು ಗೊತ್ತಾಯಿತು ನಾವಿಲ್ಲಿ ಏನೂ ಮಾಡಲಿಲ್ಲ ಎಡಭಾಗದಲ್ಲಿ ಇದ್ದಿದ್ದನ್ನ ಬಲಭಾಗಕ್ಕೆ ತೆಗೆದುಕೊಂಡು ಬಂದು ನಾವು ಪೇಸ್ಟ್ ಮಾಡಿದ್ದೇವೆ ಈಗ ಈ ಒಂದು ಬ್ರೆಡ್ ತಿಂಟ್ ಹೈಟ್ ಅನ್ನ ಬಳಸಿಕೊಂಡು ನಾವೇನು ಮಾಡ್ಕೊಳ್ಳೋಣ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡ್ಕೊಳ್ಳೋಣ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯೋದನ್ನ ನೋಡೋಣ ಬನ್ನಿ ಅಂದ್ರೆ ಈ ಒಂದು ಭಾಗ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತದ್ದು ಇಲ್ಲಿ ಒಂದು ತ್ರಿಭುಜವನ್ನ ಗಮನಿಸಿ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ನಾವು ಕಂಡು ಈ ಒಂದು ತ್ರಿಭುಜದ ಪಾದ ಬಿ ಎತ್ತರ ಎಚ್ ಆಗಿದೆ ಇದು ಒಂದು ತ್ರಿಭುಜ ಈ ತ್ರಿಭುಜದ ಒಂದು ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದ್ರೆ ನಮ್ಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಇಂಟು ಪಾದ ಇಂಟು ಎತ್ತರ ಈಗ ಈ ಒಂದು ಚಿತ್ರವನ್ನ ಸೇಮ್ ಕಾಪಿ ಮಾಡಿ ಈ ಕಡೆ ತಗೊಂಡಿದ್ದೇನೆ ತಗೊಂಡು ಅದನ್ನ ಪ್ಲಿಪ್ ಮಾಡ್ತಾ ಇದ್ದೇನೆ ಪ್ಲಿಪ್ ಮಾಡಿ ಅದಕ್ಕೆ ಜೋಡಣೆಯನ್ನು ಮಾಡ್ತಾ ಇದ್ದೀನಿ ಅಂದರೆ ಮೊದಲಿದ್ದಂತಹ ಒಂದು ತ್ರಿಭುಜಕ್ಕೆ ಸರಿಸಮವಾಗಿರ್ತಕ್ಕಂಥ ತ್ರಿಭುಜವನ್ನು ಕಾಪಿ ಮಾಡಿ ಈ ಕಡೆ ರೈಟ್ ಸೈಡ್ಗೆ ತಗೊಂಡು ಅದನ್ನು ಪ್ಲಿಪ್ ಮಾಡಿ ಈಗಿರ್ತಕ್ಕಂಥದ್ದಕ್ಕೆ ಜೋಡಣೆ ಮಾಡಿದ್ದಾನೆ ವಾವ್ ಹಿಂದೆ ಇರತಕ್ಕಂತ ಒಂದು ಸಮಾಂತರ ಚತುರ್ಭುಜನೇ ಇದಾಯಿತು ಈಗ ಈ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ನಮ್ಗೆ ಗೊತ್ತೇ ಇದೆ ಈಗಾಗಲೇ ನಾವು ಸಮಾಂತರ ಚತುರ್ಭುಜದ ವಿಸ್ತೀರ್ಣವನ್ನ ಕಂಡಿಡ್ಕೊಂಡಿದ್ದೇವೆ ಏನಪ್ಪಾ ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಬಿ ಇಂಟು ಎಚ್ ಈಗ ಅದನ್ನ ಇಲ್ಲಿ ಬಳಸಿಕೊಂಡು ನಾವು ಮೂಲ ತ್ರಿಭುಜದ ಒಂದು ವಿಸ್ತೀರ್ಣವನ್ನ ಕಂಡಿಡ್ಕೊಳ್ಬೇಕು ಈಗ ಇದೊಂದು ಸಮಾಂತರ ಚತುರ್ಭುಜ ಮೂಲ ಚತುರ್ಭುಜದ ವಿಸ್ತೀರ್ಣ ಏನಪ್ಪಾ ಅಂದ್ರೆ ಬಿ ಇಂಟು ಎಚ್ ಈ ಒಂದು ಬಿ ಇಂಟು ಎಚ್ ಬ್ರೆಡ್ ಇಂಟು ಹೈಟ್ ಎರಡು ಕಡೆ ಇದೆ ಈ ಕಡೆ ತ್ರಿಭುಜದಲ್ಲೂ ಹೈಟ್ ಇದೆ ಆ ಕಡೆ ಹೈಟ್ ಐಟಿದೆ ಅದರಿಂದ ಹೈಟ್ ಯಾವ್ದಾದ್ರು ತಗೋಬಹುದು ನಾವು ಬಿ ಇಂಟು ಎಚ್ ಅಂತ ತಗೊಳ್ತೀವಿ ಇದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಏರಿಯಾ ಇಸ್ ಈಕ್ವಲ್ ಟು ಬಿ ಇಂಟು ಎಚ್ ಆಯ್ತು ಈಗ ನಮಗೆ ಇಲ್ಲಿ ಇರ್ತಕ್ಕಂಥ ಒಂದು ತ್ರಿಭುಜದ ಒಂದು ವಿಸ್ತೀರ್ಣವನ್ನ ಕಂಡಿಡ್ಕೊಳ್ಬೇಕು ನೋಡಿ ಈ ಭಾಗದ ಒಂದು ತ್ರಿಭುಜದ ವಿಸ್ತೀರ್ಣವನ್ನ ನಾವು ಕಂಡಿಡ್ಕೊಳ್ಬೇಕಾಗಿದೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡಿಡ್ಕೊಳ್ಬೇಕು ಅಂತಂದ್ರೆ ಈಗ ಸಮಾಂತರ ಚತುರ್ಭುಜದ ಅರ್ಧ ಅಂದ್ರೆ ಈ ಭಾಗವನ್ನ ನಾವು ನೋಡಿದಾಗ ಅರ್ಧ ಇದೆ ಇದರ ಏರಿಯಾ ನೋಡಿದಾಗ ಅರ್ಧ ಇಂಟು ಬಿ ಎಚ್ ಬಿ ಇಂಟು ಎಚ್ ಅರ್ಧ ಇಂಟು ಬಿ ಇಂಟು ಎಚ್ ಆಯ್ತು ಅಂದ್ರೆ ಅರ್ಧ ಪಾದ ಇಂಟು ಎತ್ತರ ಅರ್ಧ ಪಾದ ಇಂಟು ಎತ್ತರ ಆಯಿತು ಅಂದರೆ ಈ ಒಂದು ಸಮಾಂತರ ಕ್ಷೇತ್ರಭುಜದ ಅರ್ಧದಷ್ಟಿದೆ ಅರ್ಧದಷ್ಟಿದೆ ಅಂದಾಗ ಅರ್ಧ ಇಂಟು ಪಾದ ಇಂಟು ಎತ್ತರ ಆಯಿತು ಈಗ ಮತ್ತೊಂದು ತ್ರಿಭುಜವನ್ನು ತೆಗೆದುಕೊಳ್ಳೋಣ ಇದೊಂದು ಅಧಿಕ ಕೋನವುಳ್ಳಂತಹ ಒಂದು ತ್ರಿಭುಜ ಈ ಒಂದು ಅಧಿಕ ಕೋನವುಳ್ಳಂತಹ ತ್ರಿಭುಜಕ್ಕೆ ನಾವು ಏನು ಮಾಡೋಣ ಇದಕ್ಕೆ ಒಂದು ವಿಸ್ತೀರ್ಣವನ್ನು ಕಂಡಿಡಿಯಲಿಕ್ಕೆ ನಾವು ಎತ್ತರವನ್ನು ಎಳೆಯಬೇಕು ಎಚ್ ಎಚ್ ಈ ಬಿಂದುವಿನಿಂದ ಎತ್ತರವನ್ನು ಎಳಿತಾ ಇದ್ದೀವಿ ಎತ್ತರವನ್ನು ಎಳೆದು ಈಗ ನಾವು ಈ ಒಂದು ತ್ರಿಭುಜದ ಒಂದು ವಿಸ್ತೀರ್ಣವನ್ನು ಕಂಡಿಡ್ಕೊಳ್ಬೇಕು ಎತ್ರವನ್ನ ಎಳೆದು ಈ ಒಂದು ಬೀಗೆ ಅದನ್ನ ಸೇರಿಸುವಂತೆ ಒಂದು ರೇಖೆಯನ್ನು ಎಳೆಯೋಣ ಈಗ ಇದರ ಒಂದು ವಿಸ್ತೀರ್ಣವನ್ನ ಕಂಡು ಇದರ ಒಂದು ವಿಸ್ತೀರ್ಣ ಪಾದ ಇಂಟು ಎತ್ತರ ಅರ್ಧ ಅಂದ್ರೆ ಅರ್ಧ ಇಂಟು ಪಾದ ಇಂಟು ಎತ್ತರ ಹೇಗ್ ಬರುತ್ತೆ ಅಂತ ನೋಡೋಣ ಈಗ ಈ ಒಂದು ಆಕೃತಿಯನ್ನು ಸಹ ನಾವು ಕಾಪಿ ಮಾಡಿ ನಂತರ ಅದನ್ನ ಪೇಸ್ಟ್ ಮಾಡಿ ಅಂದ್ರೆ ಕ್ಲಿಪ್ ಮಾಡಿ ಪೇಸ್ಟ್ ಮಾಡಿ ನಾವು ಇದು ಸಹ ಒಂದು ಸಮಾಂತರ ಚಿತ್ರಭುಜಕ್ಕೆ ಸಮವಾಗುತ್ತೆ ಅಂತಕಂತದ್ದನ್ನ ನೋಡೋಣ ಮೊದಲನೇದಾಗಿ ನೋಡಿ ಈ ಒಂದು ಆಕೃತಿಯನ್ನ ನಾವು ಫಸ್ಟ್ ಕಾಪಿ ಮಾಡ್ತಾ ಇದ್ದೇವೆ ಕಾಪಿ ಮಾಡಿ ನಂತರ ಪೇಸ್ಟ್ ಮಾಡ್ತಾ ಇದ್ದೇವೆ ಕಾಪಿ ಮಾಡಿ ಸೈಡ್ಗೆ ತೆಗೆದುಕೊಳ್ತಾ ಇದ್ದೇವೆ ತಗೊಂಡು ಫ್ಲಿಪ್ ಮಾಡ್ತಾ ಇದ್ದೇವೆ ಫ್ಲಿಪ್ ಮಾಡ್ತಾ ಇದ್ದೇವೆ ಫ್ಲಿಪ್ ಮಾಡಿ ಇದಕ್ಕೆ ಜೋಡಣೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಮೂಲ ತ್ರಿಭುಜಕ್ಕೆ ಜೋಡಣೆಯನ್ನು ಮಾಡ್ತಿದ್ದೀವಿ ವಾವ್ ನೋಡಿ ಇದು ಸಹ ಒಂದು ಸಮಾಂತರ ಚೇತ್ರಭುಜನೇ ಆಯಿತು ಈ ಒಂದು ಸಮಾಂತರ ಚೇತ್ರಭುಜದ ವಿಸ್ತೀರ್ಣ ನಮಗೆ ಗೊತ್ತಿದೆ ಪಾದ ಇಂಟು ಎತ್ತರ ಈಗ ನಮಗೆ ಬೇಕಾಗಿರ್ತಕ್ಕಂಥ ಒಂದು ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಏನಿದೆ ನಮಗೆ ಬೇಕಾಗಿರ್ತಕ್ಕಂಥ ತ್ರಿಭುಜದ ವಿಸ್ತೀರ್ಣ ಅದು ಸಮಾಂತರ ಚತುರ್ಭುಜದ ಎರಡು ಸಮನಾದ ಒಂದು ಭಾಗಗಳಾಗಿದೆ ಅದರಿಂದ ಬಿ ಇಂಟು ಎಚ್ ಪಾದ ಇಂಟು ಎತ್ತರ ಒಂದು ಸಮಾಂತರ ಚತುರ್ಭುಜದ ವಿಸ್ತೀರ್ಣ ಆಗಿದೆ ಈಗ ನಮಗೆ ಬೇಕಾಗಿರ್ತಕ್ಕಂಥ ಈ ಭಾಗದ ಅಂದರೆ ನಮಗೆ ಬೇಕಾಗಿರ್ತಕ್ಕಂಥ ಈ ಒಂದು ಭಾಗದ ವಿಸ್ತೀರ್ಣ ಈ ತ್ರಿಭುಜದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಅದರ ಅರ್ಧದಷ್ಟು ಅಂದರೆ ಅರ್ಧ ಇಂಟು ಬಿ ಇಂಟು ಎಚ್ ಅಂದರೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಪಾದ ಇಂಟು ಎತ್ತರ ಅಂದರೆ ಪಾದದ ಅರ್ಧ ಇಂಟು ಎತ್ತರ ಅದು ತ್ರಿಭುಜದ ವಿಸ್ತೀರ್ಣ ಆಗಿರುತ್ತೆ ನಾವು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡ್ಕೊಳ್ಬೇಕು ಅಂದರೆ ಈ ರೀತಿಯಾಗಿ ಒಂದು ಚಟುವಟಿಕೆಯಿಂದ ನಾವು ಕಲಿತ್ಕೊಂಡ್ರೆ ಆ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ವಿಧಾನಗಳನ್ನು ಈಸಿಯಾಗಿ ನಾವು ತಿಳ್ಕೊಳ್ಬಹುದಾಗಿದೆ